ಒಟ್ಟು 12 ಗಂಟೆ 52 ನಿಮಿಷಗಳ ಕಾಲ ಚರ್ಚೆಯಲ್ಲಿ ಭಾಗವಹಿಸಿದ್ದು ದಿನಾಂಕ 20ರಂದು ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ನೀಡಿದ ನಂತರ ಮತಕ್ಕೆ ಹಾಕಿ ಅಂಗೀಕರಿಸಲಾಗಿದೆ ಈ ಒಂದು ವಿಧಾನಸಭೆ ಈ ಒಂದು ಅಧಿವೇಶನದಲ್ಲಿ ವಿಧಾನಸಭೆಯ ನೂತನ ಉಪಸಭಾಧ್ಯಕ್ಷನಾಗಿ ಶ್ರೀ ರುದ್ರಪ್ಪ ಮಾನಪ್ಪ ಲಮ್ಮಾಣಿ ಅವರು ಕೂಡ ಚುನಾಯಿಸಲಾಗಿರುತ್ತದೆ ಇತ್ತೀಚೆಗೆ ನಿಧಾನ ಹೊಂದಿದ್ದ ಗಣ್ಯರುಗಳಿಗೆ ಸಂತಾಪ ಸೂಚನೆ ನಿರ್ಣಯವನ್ನು ಮಂಡಿಸಿ ಅಂಗೀಕರಿಸಲಾಗಿದೆ ಮಾನ್ಯ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿದ್ಯಾರ್ಥಿಗಳ ಬಗ್ಗೆ ಕಾರ್ಯದರ್ಶಿಯವರ ವರದಿಯನ್ನು ಮಂಡಿಸಲಾಗಿದೆ ಇವತ್ತು ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರು ನೀಡಿರುವ ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿಯನ್ನು ಸದನದಲ್ಲಿ ಮಂಡಿಸಲಾಗಿದೆ 15ನೇ ವಿಧಾನಸಭೆಯ 2022-23 ಸಾಲಿನ ಸರ್ಕಾರಿ ಭರವಸೆಗಳ ಸಮಿತಿಯ 15ನೇ ವರದಿ 15ನೇ ವಿಧಾನಸಭೆಯ 2020-21 ಸಾಲಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತ 12 ವಿಶೇಷ ವರದಿಯನ್ನು ಸದನದಲ್ಲಿ ಮಂಡಿಸಲಾಗಿದ್ದು ಒಟ್ಟು 29 ಅಧಿಸೂಚನೆಗಳು ಹಾಗೂ 2 ಅಧ್ಯಾದೇಶಗಳು ಮತ್ತು 70 ವಾರ್ಷಿಕ ವರದಿಗಳು 99 ಲೆಕ್ಕ ಪರಿಶೋಧನಾ ವರದಿಗಳು 4 ಅನುಪಾಲನಾ ವರದಿಗಳು ಹಾಗೂ 1 ಲೆಕ್ಕ ತಪಾಸಣಾ ವರದಿಯನ್ನು ಸದನದಲ್ಲಿ ಮಂಡಿಸಲಾಗಿದೆ ಧನ ವಿನಿಯೋಗ ವಿಧೇಯಕವು ಸೇರಿದಂತೆ ಒಟ್ಟು 14 ವಿಧೇಯಕಗಳನ್ನು ಮಂಡಿಸಿ ಅಂಗೀಕರಿಸಲಾಗಿದೆ ನಿಯಮ 62ರಡಿಯಲ್ಲಿ ನೀಡಿದ 6 ಸೂಚನೆಗಳನ್ನು ನಿಯಮ 69ಕ್ಕೆ ಪರಿವರ್ತಿಸಲಾಗಿದ್ದು ಒಟ್ಟು 4 ಸೂಚನೆಗಳನ್ನು ನಿಯಮ 69ರಡಿಯಲ್ಲಿ ಚರ್ಚಿಸಲಾಗಿರುತ್ತದೆ ಒಟ್ಟು 1149 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಸದನದಲ್ಲಿ ಉತ್ತರಿಸಬೇಕಾಗಿದ್ದ 120 ಪ್ರಶ್ನೆಗಳ ಪೈಕಿ 120 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಲಿಖಿತ ಮೂಲಕ ಉತ್ತರಿಸುವ 1013 ಪ್ರಶ್ನೆಗಳ ಪೈಕಿ 966 ಪ್ರಶ್ನೆಗಳಿಗೆ ಉತ್ತರವನ್ನು ಸ್ವೀಕರಿಸಲಾಗಿದೆ ನಿಯಮ 351 ರಡಿಯಲ್ಲಿ 249 ಪ್ರಶ್ನೆಗಳ ಉತ್ತರಗಳನ್ನು ಸ್ವೀಕರಿಸಲಾಗಿದೆ ಗಮನ ಸೆಳೆಯುವ 202 ಸೂಚನೆಗಳ ಪೈಕಿ 181 ಸೂಚನಾ ಪತ್ರಗಳ ಉತ್ತರಗಳನ್ನು ಸ್ವೀಕರಿಸಲಾಗಿದೆ ಶೂನ್ಯ ವೇಳೆಯಲ್ಲಿ ಒಟ್ಟು 16 ಸೂಚನೆಗಳನ್ನು ಚರ್ಚಿಸಲಾಗಿದೆ ವಿಧಾನಮಂಡಲದ ಹಾಗೂ ವಿಧಾನಸಭೆಯ ವಿವಿಧ ಸಮಿತಿಗಳಿಗೆ ಕರ್ನಾಟಕ ವಿಧಾನಸಭೆಯ ನಿಯಮಾವಳಿ ಸಮಿತಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವಿದ್ಯಾ ವಿಶ್ವಯುಕ್ತ ಪರಿಷತ್ತಿಗೆ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸೆನೆಟ್ಗೆ ಮಾನ್ಯ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸದನವು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡಿರುತ್ತದೆ ಈ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಮಂಡನೆಯಾಗಿದ್ದ ವಿಧೇಯಕಗಳ ಬಗ್ಗೆ ಮಾನ್ಯ ಸದಸ್ಯರಿಗೆ ಮಾಹಿತಿಯನ್ನು ಪಡೆದು ಚರ್ಚಿಸಲು ಅನುಕೂಲವಾಗುವಂತೆ ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳು ಸದನ ಆವರಣದಲ್ಲಿ ಮಾಹಿತಿಯನ್ನು ಒದಗಿಸುವ ಯಾಕೆ ಎಲ್ಲ ಸದಸ್ಯರು ಭಾಗವಹಿಸಬೇಕಂತೇಳಿ ಈ ಅವಕಾಶವನ್ನು ಪ್ರಪ್ರಥಮ ಬಾರಿಗೆ ಈ ಅಧಿವೇಶನ ಪ್ರಾರಂಭಿಸಿದ್ದೇವೆ ಈ ಪರ ಒಂದು ಸಿಸ್ಟಮ್ ಅನ್ನು ಬಿಲ್ ಬಂದಾಗ ನಮಗೆ ಬಿಲ್ ಗೊತ್ತಿರುವುದಿಲ್ಲ ಏನಂತೇಳಿ ಆ ಬಿಲ್ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಸ್ಪೀಕರ್ ಚಾಕ್ ಕೊಠಡಿಯಲ್ಲಿ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅವರಿಗೆ ಭಾಗವಹಿಸುವಂತ ಅವಕಾಶ ಒದಗಿಸಿಕೊಡಲಾಗಿದೆ ಮತ್ತೆ ಸದನದ ಕಾರ್ಯಕಲಾಪಗಳನ್ನು ಸಮಯಕ್ಕೆ ಸರಿಯಾಗಿ ನಡೆಸಲು ಸಹಕಾರಿಯಾಗುವಂತೆ ನಿಗದಿತ ಸಮಯದಲ್ಲಿ ಹಾಜರಾದ ಸದಸ್ಯರುಗಳ ಹೆಸರನ್ನು ಪ್ರತಿದಿನ ಪ್ರಕಟಿಸಲು ತೀರ್ಮಾನಿಸಿ ಅದರಂತೆ ಸದಸ್ಯರುಗಳ ಹೆಸರನ್ನು ದಿನಪ್ರತಿ ಸದನದಲ್ಲಿ ಪ್ರಕಟಿಸಲಾಗಿರುವುದು ತಮಗೆ ತಿಳಿದ ವಿಚಾರ ಇದು ನಮಗೆ ಸರಿಯಾದ ಸಮಯದಲ್ಲಿ ಸದಸ್ಯರು ಭಾಗವಹಿಸಲು ಕೂಡ ಬಹಳಷ್ಟು ಪ್ರಯೋಜನಕಾರಿಯಾಗಿರುತ್ತದೆ ಈ ಅಧಿವೇಶನ ದಿನಗಳಲ್ಲಿ ಸರಾಸರಿ ಮಾನ್ಯ ಸದಸ್ಯರುಗಳ ಹಾಜರಾತಿ ಶೇಕಡ 90ರಷ್ಟಿದ್ದು ಹಾಜರಾತಿ ಉತ್ತಮವಾಗಿದೆ ನನ್ನ ಅನಿಸಿಕೆ ಅಧಿವೇಶನ ಸಂದರ್ಭಗಳಲ್ಲಿ ಮಾನ್ಯ ಸದಸ್ಯರುಗಳ ಅನುಕೂಲಕ್ಕಾಗಿ ಅವರುಗಳ ಆರೋಗ್ಯ ದೃಷ್ಟಿಯಿಂದ ಅತ್ಯುತ್ತಮವಾದ ಉಪಹಾರ ಹಾಗೂ ಊಟದ ಸೌಲಭ್ಯ ದೊರಕುವಂತಾಗಲು
ಕ್ಯಾಂಟೀನ್ ಸೌಲಭ್ಯ ಆಸನದ ವ್ಯವಸ್ಥೆ ಇತ್ಯಾದಿಗಳನ್ನು ಸುಸಜ್ಜಿತವಾಗಿ ಸದನದ ಮುಖಸಲೆಯಲ್ಲಿ ಏರ್ಪಡಿಸಲಾಗಿದೆ ದಿನಾಂಕ 19 ರಂದು ಯಾವುದೇ ಒಂದು ವಿಷಯಕ್ಕೆ ಸದಸ್ಯರು ಸರ್ಕಾರದ ನಿಲುವನ್ನು ವಿರೋಧಿಸಿ ಸದನದ ಬಾವಿಯಲ್ಲಿ ಧರಣಿ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಸದಸ್ಯರು ಸದನದ ಸಭಾಧ್ಯಕ್ಷ ಪೀಠಕ್ಕೆ ಅಗೌರವ ಅಶಿಷ್ಟನ ಹಾಗೂ ಬೇಜವಾಬ್ದಾರಿಯಿಂದ ನಮ್ಮ ರಾಜ್ಯಕ್ಕೆ ಹಾಗೂ ಜನತೆ ಭಾವನೆಗಳಿಗೆ ಈ ಒಂದು ಸಭೆಗೆ ಕಪ್ಪು ಚುಕ್ಕೆ ಬರದೆ ವರ್ತಿಸುವುದರಿಂದ ಅತ್ಯಂತ ನೋವಿನಿಂದ ಕೆಲವು ಸದಸ್ಯರನ್ನು ಹೆಸರಿಸಿ ಸದನದಲ್ಲಿ ಬರದಂತೆ ತಡೆಯಲಾಗಿದೆ ಸಭಾಧ್ಯಕ್ಷನಾಗಿ ಈ ಪೀಠದ ಗೌರವ ಉಳಿಸುವಂತ ಜವಾಬ್ದಾರಿ ನನ್ನ ಮತ್ತು ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆಯಲ್ಲಿ ಸದನವು ಅತ್ಯಂತ ಗೌರವ ಮತ್ತು ಪವಿತ್ರವಾದದ್ದು ಎಂದು ಭಾವಿಸಿ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಎಂದು ತಮ್ಮ ಗಮನಕ್ಕೆ ತರಬಯಸುತ್ತೇನೆ ಈ ಸಂದರ್ಭದಲ್ಲಿ ಪ್ರಸ್ತುತ ಅಧಿವೇಶನ ನಡೆಸಲು ಸಹಕರಿಸಿದ ಸಭಾನಾಯಕರಾದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಚಿವ ಸಂಪುಟ ಸದಸ್ಯರಿಗೆ ಉಪಸಭಾಧ್ಯಕ್ಷರಿಗೆ ಸರ್ಕಾರದ ಮುಖ್ಯ ಸಚೇತರಿಗೆ ಎಲ್ಲ ಸದಸ್ಯರುಗಳಿಗೆ ಮಾಧ್ಯಮದ ಪ್ರತಿನಿಧಿಗಳಿಗೆ ಇಲಾಖೆ ಮುಖ್ಯಸ್ಥರಿಗೆ ಅಧಿಕಾರಿ ಸಿಬ್ಬಂದಿಯವರಿಗೆ ವಿಧಾನಸಭಾ ಸಚಿವಾಲಯದ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ತಮ್ಮ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ತಮ್ಮ ಸಹಕಾರಕ್ಕಾಗಿ ನನ್ನ ವಿಶೇಷ ಧನ್ಯವಾದಗಳು ಮತ್ತು